ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಜನವರಿ 22, 23 ಮತ್ತು 24 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿ ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿ ವ್ಯಾಪಕವಾಗಿ ಬೆಳೆದಿರುವ ಲಂಟಾನ್ ಕಳೆ ಗಿಡಗಳನ್ನು ನಿಯಂತ್ರಿಸಲು ಯಾವ ಕೀಟಗಳನ್ನು ಪ್ರಯೋಗಿಸಲು ನಿರ್ಧರಿಸಲಾಗಿದೆ? ಉತ್ತರ: ಲಂಟಾನ್ ಲೇಸ್ಬಗ್. ಉಗ್ರರ ವಿರುದ್ಧ ಹೋರಾಟದಲ್ಲಿ ಹುತಾತ್ಮರಾದ ಅರೆಸೇನಾಪಡೆ ಯೋಧರ ಕುಟುಂಬಗಳಿಗೆ ನೆರವು ನೀಡುವ ಸಲುವಾಗಿ ಮೂಲ ನಿಧಿ ಸಂಗ್ರಹಿಸಲು ಆರಂಭಿಸಿದ ಭಾರತ್ ಕೆ ವೀರ್ ಉಪಕ್ರಮದ ಅಧಿಕೃತ ಗೀತೆಗೆ ಸಂಗೀತ ಸಂಯೋಜಿಸಿದವರು ಯಾರು? ಉತ್ತರ: ಕೈಲಾಶ್ ಖೇರ್. ಕೈಲಾಶ್ ಖೇರ್ ಅವರೇ ಸಂಗೀತ ರಚಿಸಿ ಹಾಗೂ ಹಾಡನ್ನು ಹಾಡಿದ್ದಾರೆ. ಇಂಡರಾ ಮೌಲ್ಯಮಾಪನ ಸಂಸ್ಥೆಯ ಪ್ರಕಾರ 2018-19 ಆರ್ಥಿಕ ವೃದ್ಧಿದರವು ಎಷ್ಟಿರಬಹುದೆಂದು ಅಂದಾಜಿಸಿದೆ? ಉತ್ತರ: %7.1. ಯಾವ ಕಂಪನಿಯ ಕಾರ್ಗಳಲ್ಲಿ ಏರ್ಬ್ಯಾಗ್ ದೋಷವಿರುವ ಕಾರಣ ತನ್ನ 22,000 ಕಾರ್ಗಳನ್ನು ಹಿಂಪಡೆಯಲು ನಿರ್ದೇಶಿಸಿದೆ? ಉತ್ತರ: ಹೊಂಡಾ ಕಾರ್ಸ್ ಇಂಡಿಯಾ. ಅರ್ಕಾಡ್, ಅಕಾರ್ಡ್, ಸಿಟಿ ಮತ್ತು ಜಾರ್ಜ್ ಮಾದರಿಯ ಕಾರ್ಗಳಲ್ಲಿ ಏರ್ಬ್ಯಾಗ್ ದೋಷವು ಕಾಣಿಸಿಕೊಂಡಿದೆ. ಯಾವ ದೇಶದ ಆಡಳಿತವು ಅಲ್ಪಾವಧಿಗೆ ಅಗತ್ಯವಿದ್ದ ವೆಚ್ಚ ಮಸೂದೆಯನ್ನು ಸೆನೆಟ್ ತಿರಸ್ಕರಿಸಿದ ಪರಿಣಾಮ ಸ್ಥಗಿತಗೊಂಡಿದೆ? ಉತ್ತರ: ಅಮೆರಿಕ. 1995 ಹಾಗೂ 2013 ಸಹ ಆಡಳಿತವು ಸ್ಥಗಿತಗೊಂಡಿತ್ತು. 2017-18 ಅಂಧರ ವಿಶ್ವಕಪ್ ವಿಜೇತ ದೇಶ ಯಾವುದು? ಉತ್ತರ: ಭಾರತ. ಭಾರತ ತಂಡವು ಪಾಕಿಸ್ತಾನದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿತು. ಸುಂದರ್ ಮೂರ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಕರ್ನಾಟಕದ ಫುಟ್ಬಾಲ್ ಆಟಗಾರ. ಅಮ್ಮ ದ್ವಿಚಕ್ರ ವಾಹನ ಯೋಜನೆ ಯಾವ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂದಿದೆ? ಉತ್ತರ: ತಮಿಳುನಾಡು. ಈ ಯೋಜನೆಯ ಪ್ರಮುಖ ಉದ್ದೇಶ ಮಹಿಳೆಯರಿಗೆ ಮೊಪೆಟ್ ಖರೀದಿಸಲು %50 ಸಹಾಯಧನ ನೀಡಲಾಗುವುದು. ರಾಷ್ಟ್ರಮಟ್ಟದ 33ನೇ ಮಹಿಳೆಯರ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 58 kg ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ: ಕೆ ಶೀರ್ಷ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.